ಎಲ್ ಪಿ ಇದ್ದಾವಾ ಮನೆಯಲ್ಲಿ ಬಿಡಿ ಸಣ್ಣ ಹಾಕ್ಬಿಡಿ ಬಂದ್ಯಾವ ನೋಡಿ ಮೂಳೆ ಕಟ್ಟಾಗೈತೆ ಸುಮ್ಗೆ ಸರ್ಜರಿ ಬೇಡಿ ಒಂದು ಐದು ಆರು ಕಟ್ ಹಾಕ್ಬಿಡ್ತೇವೆ ರೆಡಿ ಆಗ್ಬಿಡ್ತದೆ ಸ್ವಲ್ಪ ಇಟ್ಕೊಳ್ಳಿ ಸರ್ ನೋಡಿ ಸ್ವಲ್ಪ ಆದರೆ ಚುಚ್ಕೊಂಡು ಬಂದ್ಬಿಡೋದು ಆಚೆ ಸೊಳ್ಳ ಬಿಡವ ದೇವ್ರು ಒಳ್ಳೆ ಇದು ಮಾಡ್ತಾನೆ ಫ್ರೀ ಬಿಡ್ಬಿಡ ಫ್ರೀ ಬಿಡ್ಬೇಕು ಸ್ವಲ್ಪ ಬನ್ನಿ ಇಲ್ಲಿ ಇಡೀ ಸರ್ ಇಲ್ಲಿ ಇಲ್ಲಿ ಬಿಡಿ ಸರ್ ಸಾಮಾನ್ಯ ಪೈಲ ಸಾಮಾನ್ಯ ಮೂರು ಸಾಲ ಪೈಲ ಬಂದಿದೆ ಯಾಕಂದ್ರೆ ಹತ್ತು ವರ್ಷ ಆದರೆ ಜಲ್ದಿ ಕಚ್ಕೊಂಡು ಬಿಡ್ತದೆ ಸಣ್ಣ ಬಿಡ ಬಾಳ ಜಲ್ದಿ ಬರ್ಬಿಟ್ಟು ಕೈ ಸಾಕಿದ್ಯ ಸುಸ ಬಿಡು ಬಿಡು ಕೈ ಸಾಕಿದ್ಯಮ್ಮ ನಾನು ತೆಗಿತೀನಿ ಬಿಡಿ ಎಲ್ಲ ಎಷ್ಟು ಜನ ಬರ್ತಾರೆ ಇಲ್ಲಿ ಮಗ್ಗಳು ಆಯ್ತು ಆಯ್ತು ಆಯ್ತಮ್ಮ ಆಮೇಲೆ ಊದ ಬೇಟಗೆ ಕಾಯ್ತೀನಿ ಆ ಕೈದು ಹಾಕ್ಬಿಡಿ ಏಯ್ ಕೈಗೆ ಹಾಕ್ಬಿಡಮ್ಮ ಯಾ ಚೋಡ ಸಾ ಹಂಗೆ ಜಲ್ದಿ ಬರ್ಬೇಕು ಹಳೆ ಇದ್ರ ಜಲ್ದಿ ಸಟ್ ಆಗಬೇಕು ನಾವು ಹಾಳ ಜಲ್ದಿ ಬಂದ್ಬಿಟ್ರು ಹಂಗೆ ಕೈ ನೀಡಿ ಸುಮ್ಮನೆ ಹೇಳಿ ಬೇಡಿ ಸರ್ ಸುಮ್ಮನೆ ಇಟ್ಕೊಡಿ ಒಂದು ಉಗ್ರು ನೋವಾಗ್ಬಿಟ್ಟು ತಡೀತಾ ಇದ್ದ ಮನುಷ್ಯ ಸರ್ ಒಳ್ಳೆ ಮಾತ್ರೆ ಕೊಟ್ಬಿಡಿ ಒಂದು ಸ್ಟ್ರಾಂಗ್ ಆಗಿದೆ ಸ್ವಲ್ಪ ನೋವು ಕಡಿಮೆ ಆಗಿದೆ ಸ್ವಲ್ಪ ಆಯಿಲ್ ಕೊಟ್ಟಿರ್ತೀನಿ ಬ್ಯಾಂಡೇಜ್ ಮೇಲೆ ಹಾಕ್ತಾ ಇರ್ತೀನಿ ಏನು ಬಿಡಿ ಮದುವೆ ಒಳ್ಳೆ ದೊಡ್ಡ ಮುಳೆನ ಕಟ್ಟಾಗಿರೋದು ಹತ್ತು ವರ್ಷ ಹದಿನೈದು ವರ್ಷ ಅಂದರೆ ಜಲ್ದಿ ಸಟ್ ಆಗ್ಬಿಡ್ತದೆ ಯಾವ ಮುಳೆ ಸಟ್ಕೊಳ್ಳೋದು 3 ತಿಂಗಳು ಬೇಕು ಒಂದು 5-6 ಕಡೆಗೆ ವಾಸ ಆಯ್ತದೆ ಗೊತ್ತಾಯ್ತಾ ಸರ್ ಹೇಳಿದ್ದು ಎರಡು ಜಾಗ ಒಂದಲ್ಲ ಎರಡು ಮೂಳೆ ಜಾಗ ಕ್ರಾಕ್ ಆಗಿರೋದು ಎರಡು ಮೂಳೆನು ಬಿಡಿ ಸುಧಾರಿಸ್ಬಿಡಿ ಸ್ವಲ್ಪ ಬಂದಿದ್ಬಿಡಿ ಅಮ್ಮ ಚೋಡು ನೀವು ಕೈ ಮಾಡಿ ಸ್ವಲ್ಪ ಬಿಗಿ ಮಾಡಬಾರ್ದು ಕೈ ಮಾಡಿ ಹಿಂಗೆ ನೋಡಿ ಸಣ್ಣ ಆಗ್ಬಿಡ್ದು ಹಿಂಗೆ ಆರಾಮಾಗಿ ಕೂತ್ಕೊಡು ಸಣ್ಣ ಆಗ್ಬಿಡ್ದು ಆಡಿಸಿಬಿಟ್ಟು ಆಗ್ಯಾಕಿಲ್ಲ ಅಂದರೆ ಯಾವುದೂ ಆಗ್ಯಾಕಿಲ್ಲ ನೋಡಿ ಕೈ ಎತ್ತಿ ಹಿಂಗೆ ಇಷ್ಟಾಯ್ತಾಯ್ತಾ ಬಿಡಿರಿ ಆ ನೋವು ಇರ್ತದೆ ಕೇಳಮ್ಮ ಮಾಡ್ಬೇಕು ಯಾಕಂದ್ರೆ ರಥ ಆಡ್ಬೇಕಲ್ಲ
ಈಗ ಕಟ್ಟಾಕ್ರೆ ಹಿಂಗೇ ಮಡಿಕೊಂಡಿರ್ಬೇಕು ಕೈ ಆಡಿಸ್ಬಾರ್ದು ಜಾಸ್ತಿ. ಹಿಂಗೆ ಆಡಿಸ್ರೆ ಯಾಕಂದ್ರೆ ಇಲ್ಲಾದ್ರೂ ಊತ ಬಂದ್ಬಿಡ್ತದೆ. ಇದು ಊದ್ಬಿಟ್ರೆ ನೀವು ಎದುರು ಬಿಡ್ತೀರ. ಯಾಕೆ ಊತ ಬರೋದು ಅಂದ್ರೆ ಡಿಗಿ ಕಟ್ತಾರಲ್ಲ ಅದಕ್ಕೋಸ್ಕರ ಊತ ಬರೋದು. ಹಿಂಗೆ ಆಡಿಸ್ರೆ ಊತ ಬರೋಕ್ಕಿಲ್ಲ ಅಷ್ಟೇ. ಈ ತರ ಎಣ್ಣೆ ಕೊಟ್ಟಿರ್ತೀನಿ ಬಿಡು ಕೈ ಬಿಡಮ್ಮ. ಬಹಳ ಟೈಟ್ ಇದ್ದೀರ ನೀವು ಕೈ ಸಣ್ಣ ಬಿಡ್ಬೇಕು. ಫ್ರೀ ಬಿಟ್ರೆ ಜಲ್ದಿ ವಾಸ ಆಯ್ತದೆ. ಬೆಟ್ ಆಡಿಸಿ ಹಿಂಗ್ ಕೊಟ್ಟಲ್ಲ ನಾಯಿಸ ನಾಯಿಸ. ಎದ್ದೇಳಿ ಚಕ್ಕದ ನಿಂತ್ಕೊಳ್ಳಿ ಎದ್ದೇಳಿ ಬಿಡಿರಿ ಕೈ ಕೇಳಿ ಇಷ್ಟು ಸ್ಟ್ರೈಟ್ ಬಿಡಿರಿ. ಹಾಂ ಅಷ್ಟೇ. ಮನೇಲಿ ಬೇಕು ಸ್ವಲ್ಪ ಸ್ವಲ್ಪ ಬಿಡಿರಿ. ಓಡಾಡಿದ್ರೆ ಹಿಂಗೆ ಇರಬೇಕು ಇದು ಬಿಡಿರಿ. ಈಗ ಬಂದಿದ್ದು ಪೋಷನ್ ಹೆಂಗಿತ್ತು ಈಗ ಹೆಂಗೈತೆ ಇಲ್ಲ ಆ ಕೈ ಸೇರ ಬಟ್ಟೆಗೆ ಸೇರ್ಸಿಲ್ಲ ಅಂಟಲ್ಲ ನೀವು ಚೆನ್ನಾಗಿದ್ರೆ ಎಲ್ಲ ಬಟ್ಟೆ ಆಡಿಸಿ ಬೆಟ್ಟ ಆಡಿಸಿ ನೋಡಿ ಹಿಂಗೆ ಆಡಿಸಿ ಕೈ ನೋಡಿ ಹಿಂಗೆ ಬಟ್ಟೆಗೆ ಮಡಿಕೋಬೇಕು ನಿಮಗೆ ಅರ್ಥ ಆಯ್ತಾ. ಹಿಂಗೆ ಇದ್ರೆ ಒಳ್ಳೆಯದು. ಇದು ಕೂತ್ಕೊಳ್ಳಿ ಸುಧಾರಿಸ್ಕೊಳ್ಳಿ ಒಂದು ನಿಮಿಷ ಕೂತ್ಕೊಳ್ಳಿ. ಏ ಹಂಗ್ ಮಾಡಬಾರ್ದು ತಿರ್ಗಾ ಕಟ್ ಆಗ್ಬಿಡ್ತದೆ. ಸುಮ್ಮ ಹಿಂಗ್ ಮಾಡಮ್ಮ ಹಿಂಗೆ ಬುಡಿಲಿ ಹೇಳ್ತೀನಿ ಸುಮ್ಮ ಮಡಿಕೊಳ್ಳಿ ಹೊಟ್ಟೆಗೆ ಹಿಂಗ ಬರೀ ಇದ್ದಾಡ್ಸಿ ಅಷ್ಟೇ ಅಷ್ಟೇ. ಇದ್ದಾಡಿಸ್ಬಾರ್ದು ನೀವು ತಿಂಗ ಮುಡಿದ್ರೆ ತಿರ್ಗಾ ಕಟ್ ಆಗ್ಬಿಡ್ತದೆ. ಮುಂಚೆ ನಮ್ಮ ಮುಳೆ ಕಟ್ ಆಗಿರೋದು ನೀರ್ ಕೊಡ್ಸಮ್ಮ ಸ್ವಲ್ಪ ಗೋಲಿ ಹಂಚಿದ್ದೀನಿ.